ಸ್ವಾಗತ. ನಾನು ಶ್ರುತಿ ಪಾಟೀಲ್. ಪ್ರಥಮ್ ಒಳ್ಳೆ ಪ್ಲೇಯರ್, ಇಲ್ಲಿರುವ ಹಲವಾರು ಜನರಿಗಿಂತಲೂ ಪ್ರಥಮ್ ತುಂಬಾನೇ ಬೆಟರ್ ಎಂಬ ಗುಣಗಾನ ಕೇಳಿ ಬಂದಿದ್ದು ಇದೇ ಶಾಲಿನಿ ಕೀರ್ತ್ ಗ್ಯಾಂಗ್ನಿಂದಲೇ. ನೆನಪಿದ್ಯಾ ನಿಮ್ಗೆ? ಈಗ ಅದೇ ಶಾಲಿನಿ ಮತ್ತು ಕೀರ್ತಿ ಪ್ರಥಮ್ ತುಂಬಾ ಸ್ಟ್ರಾಟರ್ಜಿ ಮಾಡ್ತಾನೆ. ಫಿನಾಲೆ ವಾರಕ್ಕೆ ಆತ ಹೋಗ್ಲೇಬಾರ್ದು ಎಂದು ಇಬ್ಬರು ಸೇರಿ ಟಾಂಗ್ ಕೊಟ್ಟಿದ್ದಾರೆ. ತಮ್ಮ ಪ್ರಕಾರ ಯಾವ ಒಬ್ಬ ಸದಸ್ಯರು ಫಿನಾಲೆ ವಾರಕ್ಕೆ ಹೋಗಬಾರ್ದು ಎಂಬುದನ್ನ ಸೂಕ್ತ ಕಾರಣಗಳೊಂದಿಗೆ ವಿವರಿಸುವ ವಿಶೇಷ ಚಟುವಟಿಕೆಯೊಂದನ್ನ ಬಿಗ್ ಬಾಸ್ ನೀಡಿದ್ರು. ಆಗ ಬಹುತೇಕರ ಬಾಯಲ್ಲಿ ಬಂದ ಹೆಸರೇ ಪ್ರಥಮ್. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಪ್ರಥಮ್ ರವರನ್ನೇ ಹೆಚ್ಚು ಬಾರಿ ಕೀರ್ತಿ ನಾಮಿನೇಟ್ ಮಾಡಿದ್ದಾರೆ. ಇನ್ನು ಫಿನಾಲೆಗೆ ಯಾರು ಹೋಗಬಾರ್ದು ಅಂತ ಬಿಗ್ ಬಾಸ್ ಪ್ರಶ್ನೆ ಕೇಳಿದ್ರೆ, ಕೀರ್ತಿ ಬಾಯಲ್ಲಿ ಬೇರೆ ಹೆಸರಾದ್ರೂ ಹೇಗ್ ತಾನೇ ಬಂದಿತ್ತು, ನೀವೇ ಹೇಳಿ. ಆರಂಭದ ಪ್ರಥಮ್ಗೂ ಈಗಿನ ಪ್ರಥಮ್ಗೂ ತುಂಬಾ ವ್ಯತ್ಯಾಸ ಇದೆ. ಪ್ರಥಮ್ ಹೇಳುವ ಹಾಗೆ ಇಲ್ಲಿಯವರೆಗೂ ಅವರು ಒಂದು ಗಂಟೆ ಕೂಡ ವೇಸ್ಟ್ ಮಾಡಿಲ್ಲ. ಈ ಆಟವನ್ನ ಸ್ಟ್ರಾಟಜಿ ಮಾಡಿಕೊಂಡು ಆಡ್ತಿದ್ದಾರೆ. ನನ್ನ ಪ್ರಕಾರ ನಾವೆಲ್ಲ ನಾವಾಗಿದ್ಕೊಂಡು ಇಲ್ಲಿವರೆಗೂ ಬಂದ್ವಿ. ಪ್ರಥಮ್ ಸ್ಟ್ರಾಟಜಿ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ನನ್ನ ಪ್ರಕಾರ ಫಿನಾಲೆಗೆ ಈ ತರಹದ ಸ್ಟ್ರಾಟಜಿ ವರ್ಕ್ ಆಗಲ್ಲ. ವ್ಯಕ್ತಿ ಮತ್ತು ವ್ಯಕ್ತಿತ್ವ ಮಾತ್ರ ವರ್ಕ್ ಆಗುತ್ತೆ. ಹೀಗಾಗಿ ಪ್ರಥಮ್ ಫಿನಾಲೆಗೆ ಹೋಗಬಾರ್ದು ಅಂತ ಕೀರ್ತಿ ಹೇಳಿದ್ರು. ಒಬ್ಬರನ್ನ ಬೇರೆ ರೂಪದಲ್ಲಿ ತೋರಿಸಬೇಕು ಎನ್ನುವ ಪ್ರಯತ್ನ ಪ್ರಥಮ್ ಮಾಡ್ತಾರೆ. ಹೀಗಾಗಿ ಪ್ರಥಮ್ ಫಿನಾಲೆ ವಾರಕ್ಕೆ ಹೋಗಬಾರ್ದೆಂದು ಶಾಲಿನಿ ಕೂಡ ಹೇಳಿದ್ರು. ಫಿನಾಲೆಗೆ ಮಾಳವಿಕಾ ಹೋಗಬಾರ್ದು. ಕೆಲವು ಆಟಗಳಲ್ಲಿ ಸೋತಾಗ ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಳೋದಿಲ್ಲ ಅಂತೂ ರೇಖಾ ಅವರು ಮಾಳವಿಕಾ ಅವರಿಗೆ ಹೇಳ್ತಾರೆ. ನಾನಿರೋದೇ ಕನ್ನಿಂಗ್ ಅಂತ ಹೇಳಿಕೊಳ್ಳುವ ಏಕೈಕ ಹುಡುಗ ಅಂದ್ರೆ ಪ್ರಥಮ್. ಕನ್ನಿಂಗ್ ಅನ್ನೋದು ನೆಗೆಟಿವ್ ಅಲ್ಲ, ಪಾಸಿಟಿವ್ ಅಂತ ಅಂದ್ಕೊಂಡಿದ್ದಾನೆ. ಆಟ ಗೆಲ್ಬಹುದೇನೋ, ಆದ್ರೆ ಈ ಧೋರಣೆ ಇಟ್ಕೊಂಡು ಹೋಗ್ಬೇಕಾ, ಇದು ಬೇಡ ಅಂತ ನನಗೆ ಅನ್ಸುತ್ತೆ ಅಂತ ಮಾಳವಿಕಾ ಅವರು ಪ್ರಥಮ್ಗೆ ಹೇಳ್ತಾರೆ. ಹೀಗಾಗಿ ಅವರು ಫಿನಾಲೆಗೆ ಹೋಗಬಾರ್ದು ಅಂತ ಭುವನ್ ಪೋಪಣ್ಣ ಕೂಡ ಹೇಳ್ತಾರೆ. ಇಷ್ಟೆಲ್ಲ ಕೇಳಿದ್ದ ಪ್ರಥಮ್ ಕೂಡ ತಮ್ಮ ಅನಿಸಿಕೆಯನ್ನ ಹೇಳಿದ್ರು. ಭುವನ್ ಕೂಡ ಫಿನಾಲೆಗೆ ಹೋಗಬಾರ್ದು ಅಂತ ಪ್ರಥಮ್ ಹೇಳ್ತಾರೆ. ಸೊ ಫೈನಲಿ ಮನೆಯ ಸ್ಪರ್ಧಿಗಳೆಲ್ಲ ಸೇರಿಕೊಂಡು ಪ್ರಥಮ್ ಫಿನಾಲೆಗೆ ಹೋಗಬಾರ್ದು ಅಂತ ಹೇಳ್ತಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಿಲ್ಮೇ ಬೀಟ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ.